ನಮಸ್ತೆ ಚಿಕ್ಕಿ ವೆಲ್ ಚಿಕ್ಕಿ ನೋಟ್ಸ್ಗೆ ಸ್ವಾಗತ ನಿಮಗೆಲ್ಲ. ನಾನು ಸೌಮ್ಯ ಶಾಸ್ತ್ರಿ. ಕೊರೋನಾ 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 ಎಲ್ಲಿ ನೋಡಿದ್ರು ಕೂಡ ಈಗ ಕೊರೋನದ್ದೇ ಮಾತು. ಯಾರ ಹತ್ರ ನೀವು ಹೋಗಿ ಮಾತಾಡಲಿ, ಫೋನಲ್ಲಿ ಮಾತಾಡಿ, ಎದುರಿನಿದ್ರೆ ಮಾತಾಡಿ, ಎಲ್ಲೇ ಹೋಗಿ ಯಾವುದೇ ವಿಷಯ ನೋಡಿ, ಎಲ್ಲಿ ಕೂಡ ಫಸ್ಟ್ ಟಾಪಿಕ್ ಕೊರೋನಾ ಅಂತಲೇ ಹೇಳುವ ಹಾಗಾಗಿದೆ. ಎಸ್ಪೆಷಲಿ ಈಗಿನ ಸೆಕೆಂಡ್ ಎರಡನೇ ಅಲೆಗೆ ಎಲ್ಲ ಕೂಡ ತತ್ತರಿಸಿ ಹೋಗಿದ್ದಾರೆ ಜನ. ಆ್ಯಂಡ್ ನಾವು ಕೂಡ ಇದಕ್ಕೆ ಹೊರತಲ್ಲ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, ಎಲ್ಲರೂ ಕೂಡ ಕೊರೋನಾದ ಅಲೆಗೆ ಸಿಕ್ಕಿ ಹೊರ ಬಂದಿದ್ದೇವೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚಿಕೊಳ್ತಾ ಇರೋದು ನನ್ನ ಅನುಭವವನ್ನು. ನಿಮಗೆ ಸ್ವಲ್ಪ ಆದರೂ ಕೂಡ ಹೆಲ್ಪ್ ಆಗ್ಬೋದು ಇದರಿಂದ ಅಂತ ತಿಳ್ಕೊಳ್ತೇನೆ. ನನಗೆ ಕೊರೋನಾ ಸಿಂಪ್ಟಮ್ ಅಂತ ಸ್ಟಾರ್ಟ್ ಆದದ್ದು ತಲೆನೋವಿಂದ. ಮೈಲ್ಡ್ ಆಗಿ ತಲೆನೋವಾಗ್ತಾ ಇತ್ತು, ಸ್ವಲ್ಪ ವೀಕ್ನೆಸ್ ಇತ್ತು, ಸ್ವಲ್ಪ ಹೌದಲ್ವಾ ಅಂತೇಳಿ ಬಾಡಿ ಪೇನ್ ಇತ್ತು, ಮತ್ತೆ ಸ್ವಲ್ಪ ಟೆಂಪರೇಚರ್ 99 ಡಿಗ್ರಿವರೆಗೆ ಟೆಂಪರೇಚರ್ ಇತ್ತು ಅಷ್ಟೇ ಆ ದಿವಸ. ಫಸ್ಟ್ ದಿವಸದಲ್ಲಿ ಸೆಕೆಂಡ್ ದಿನ ನನಗೆ ಸ್ವಲ್ಪ ಜ್ವರ ಹೆಚ್ಚಾಯಿತು. 99 ಇಂದ 100.5 ವರೆಗೆ ರೈಸ್ ಆಯಿತು ಜ್ವರ, ಬಟ್ ಕಂಟ್ರೋಲಲ್ಲಿ ಇತ್ತು. ಆ ಟೆಂಪರೇಚರ್ ಮತ್ತೆ ಕ್ರಾಸ್ ಆಗಲಿಲ್ಲ. ಸೆಕೆಂಡ್ ಡೇಯಿಂದ ನನಗೆ ಸ್ವಲ್ಪ ಗಂಟಲು ಕಿಚಿ ಕಿಚಿ ಸ್ಟಾರ್ಟ್ ಆಯಿತು. ಪೇನ್ ಅಲ್ಲ, ಸ್ವಲ್ಪ ಗಂಟಲು ಕಿಚಿ ಕಿಚಿ ಆಗೋದು ಅಂತೇಳಿ ಅಷ್ಟೇ, ಬೇರೆಂತ ಇರಲಿಲ್ಲ. ಆ್ಯಂಡ್ ವೀಕ್ನೆಸ್ ಕೂಡ ಇತ್ತು. ಸೆಕೆಂಡ್ ಡೇ ಆಕ್ಸಿಜನ್ ಕಾನ್ಸಂಟ್ರೇಷನ್ ಲೆವೆಲ್ ಎಲ್ಲ 99 ಇತ್ತು, 99-98 ಇತ್ತು. ಥರ್ಡ್ ಡೇಯಿಂದ ಸ್ವಲ್ಪ ಜ್ವರ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅಂದರೆ ಕಂಟ್ರೋಲಿಗೆ ಬರಲಿಕ್ಕೆ ಶುರುವಾಯಿತು. ಸಾಮಾನ್ಯವಾಗಿ 6 ಅವರ್ಸ್ ಆದಮೇಲೆ ಜ್ವರ ನನಗೆ ರಿಪೀಟ್ ಆಗ್ತಾ ಇತ್ತಲ್ವಾ, ಅದು ಅದರ ಡ್ಯೂರೇಷನ್ ಹೆಚ್ಚಾಗ್ತಾ ಹೋಯಿತು ಅಂತ ಹೇಳಿದರೆ, ಈಗ 6 ಅವರ್ಸಿಗೆ ಆಗೋದ್ರ ಬದಲಿಗೆ 8 ಅವರ್ಸಿಗೆ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಥರ ಅದರ ಗ್ಯಾಪ್ ಹೆಚ್ಚಾಗ್ತಾ ಹೋಯಿತು, ಅಂದರೆ ಜ್ವರ ಕಂಟ್ರೋಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. 4th ಡೇಯಲ್ಲಿ ನನಗೆ ಸ್ಮೆಲ್ ಮತ್ತು ಟೇಸ್ಟ್ ಹೋಯಿತು. ಏನು ತಿಂದರೂ ಕೂಡ ಗೊತ್ತಾಗ್ತಿರ್ಲಿಲ್ಲ, ಜಸ್ಟ್ ಮಣ್ಣು ತಿಂದಾಗ ಆಗ್ತಾ ಇತ್ತು ಅಷ್ಟೇ, ಯಾವುದೇ ಟೇಸ್ಟ್ ಇಲ್ಲ. ಫುಡ್ ಬಾಯಿಗೆ ಹಾಕಿ ಒಂದು ತಿನ್ನೋದು ಅಂತ ಅಷ್ಟೇ, ಬೇರೆ ಅಂತ ಯಾವುದು ಟೇಸ್ಟು ಗೊತ್ತಾಗ್ತಿರ್ಲಿಲ್ಲ. ಸ್ಮೆಲ್ ಮತ್ತು ಟೇಸ್ಟ್ ಎರಡು ಕೂಡ ಹೋಯಿತು ನನಗೆ. 5th ಡೇ 5ನೇ ದಿವಸದಿಂದ ನನಗೆ ತುಂಬ ಸ್ವೆಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ಎಂತಂತ ಅರ್ಥ ಆಗ್ತಾ ಇರಲಿಲ್ಲ, ಅಂದರೆ ಟೆಂಪರೇಚರ್ ನೋಡಿದರೆ 100 ತೋರಿಸ್ತಾ ಉಂಟು, ಬಟ್ ಟ್ಯಾಬ್ಲೆಟ್ ತಿಂದರೆ, ಜ್ವರಕ್ಕೆ ಟ್ಯಾಬ್ಲೆಟ್ ತಿಂದರೆ ಇಮಿಡಿಯೇಟ್ ಬಾಡಿ ಫುಲ್ ಸ್ವೆಟ್ ಆಗ್ತಾ ಉಂಟು. ಅಂದರೆ ನಮಗೆ ಫೀಲ್ ಆಗ್ತಾ ಇರಲಿಲ್ಲ ಜ್ವರ ಉಂಟು ಅಂತೇಳಿ, ಬಟ್ ಥರ್ಮೋಮೀಟ್ರಲ್ಲಿ ತೋರಿಸ್ತಾ ಇತ್ತು. ನಮ್ಮ ಹತ್ರ ಇದ್ದರು ಡಿಜಿಟಲ್ ಥರ್ಮೋಮೀಟರ್, ಸೊ ಡಿಜಿಟಲ್ ಥರ್ಮೋಮೀಟರ್ ಮೋಸ್ಟ್ಲಿ ರಾಂಗ್ ತೋರಿಸ್ತಾ ಉಂಟು ಅಂತೇಳಿ ಡೌಟ್ ಬಂತು. ಹಾಗಾಗಿ ಹೋಗಿ ಕರೆಕ್ಟ್ ಆಗಿರುವ ಇನ್ಫ್ರಾರೆಡ್ ಗನ್ ಟೈಪಿಂದ ಬರ್ತದಲ್ವಾ, ಅದರಲ್ಲಿ ನೋಡುವಾಗ ಟೆಂಪರೇಚರ್ ನಾರ್ಮಲೇ ಇತ್ತು. ಸೊ ಅನ್ನೆಸೆಸರಿಯಾಗಿ ಟ್ಯಾಬ್ಲೆಟ್ ತಿಂದ ಕಾರಣದಿಂದ ಸ್ವೆಟ್ಟಿಂಗ್ ಆಗ್ತಾ ಇತ್ತು ಅಷ್ಟೇ, ಬೇರೆಂತ ಪ್ರಾಬ್ಲಮ್ ಇರಲಿಲ್ಲ. 5th ಡೇಯಿಂದ ನಾನು ನಾರ್ಮಲ್ ಆದೆ. 6th ಡೇ ಆನ್ವರ್ಡ್ಸ್ ನನಗೆ ಸ್ವಲ್ಪ ಕೆಮ್ಮು ಬರಲಿಕ್ಕೆ ಸ್ಟಾರ್ಟ್ ಆಯಿತು. 6th ಡೇಯಿಂದ ಕೆಮ್ಮು ಅಂತ ಹೇಳಿದರೆ ಅದೊಂಥರ ಇರಿಟೇಷನ್ ಆಗಿ ಕೆಮ್ಮು ಬರ್ತಾ ಇದ್ದದ್ದು, ಹೌದಾ ಅಲ್ವಾ ಅಂಥೇಳಿ ಸ್ವಲ್ಪ ಮೈಲ್ಡ್ ಆಗಿ ಕಫ ಬರ್ತಿತ್ತಷ್ಟೇ, ಬೇರೆ ಅಂತ ಇರಲಿಲ್ಲ. ಆ್ಯಂಡ್ ಲೈಟ್ ಆಗಿ ಕೋಲ್ಡ್ ಇತ್ತು. ಇದು 6th ಇಂದ 10th ಡೇವರೆಗೆ ಇತ್ತು. ಅದಾದಮೇಲೆ ಕಂಪ್ಲೀಟ್ ಆಗಿ ಹೋಯಿತು, ಬೇರೆ ಅಂತ ಪ್ರಾಬ್ಲಮ್ ಬರಲಿಲ್ಲ. ಇನ್ನು ಮೆಡಿಸಿನ್ಸ್ ಅಂತ ಹೇಳಿದರೆ ಡಾಕ್ಟರ್ ಎಲ್ಲರಿಗೂ ಕೂಡ ಅವರವರ ಸಿವಿಯರಿಟಿ ಹೇಗುಂಟು ಅಂತೇಳಿ ಹೇಳೋದ್ರ ಮೇಲೆ ಪ್ರಿಸ್ಕ್ರೈಬ್ ಮಾಡುವ ಮೆಡಿಸಿನ್ನ ಒಟ್ಟಿಗೆ, ವಿಟಮಿನ್ ಸಿ ಥರ ಎಲ್ಲ ಸಪ್ಲಿಮೆಂಟ್ಸ್ ಒಟ್ಟಿಗೆ ನಾನು ಮಾಡ್ತಾ ಇದ್ದದ್ದು ಸ್ಟೀಮಿಂಗ್. ಸ್ಟೀಮ್ ಮಾಡುವಾಗ ಮೇಯ್ನ್ ಆಗಿ ನಾನು ಲವಂಗ ಮತ್ತು ಅರಿಶಿನ ಹಾಕಿ ಸ್ಟೀಮ್ ಮಾಡ್ತಾ ಇದ್ದೆ ದಿನಕ್ಕೆ 3 ಸರ್ತಿ. ಆ್ಯಂಡ್ ಅದು ತುಂಬ ಹೆಲ್ಪ್ ಆಯಿತು, ಮತ್ತು ನನ್ನ ಟೇಸ್ಟ್ ಮತ್ತು ಸ್ಮೆಲ್ ವಾಪಸ್ ಬರಲಿಕ್ಕೆ ಕೂಡ ಅದು ತುಂಬ ಹೆಲ್ಪ್ ಆಯಿತು. ನಾನು ಕೇಳಿರುವ ಹಾಗೆ ಕೆಲವರಿಗೆ ಕಾಮಕಸ್ತೂರಿ ಗಿಡದ ಎಲೆ ಅದನ್ನು ಜಜ್ಜಿ ಅದರ ರಸದ ಸ್ಮೆಲ್ಲನ್ನು ನಾವು ತಗೊಳ್ತಾ ಇದ್ದರೆ ಅದು ಕೂಡ ತುಂಬ ಹೆಲ್ಪ್ ಆಗ್ತದೆ ಸ್ಮೆಲ್ ವಾಪಸ್ ಬರಲಿಕ್ಕೆ ಅಂಥೇಳಿ. ನಮಗೆ ಹೆಲ್ಪ್ ಮಾಡಿದ ಇನ್ನೊಂದು ಮೇನ್ ಮೆಡಿಸಿನ್ ಅಂತ ಹೇಳಿದರೆ ಗಿರಿಧರ ಕಜ್ಜೆಯವರ ಸಮತ್ವ ಟ್ಯಾಬ್ಲೆಟ್ಸ್. ಇದನ್ನು ಖಂಡಿತ ಅಲೋಪತಿ ಮೆಡಿಸಿನ್ ನೀವು ತಗೊಳ್ತಾ ಇದ್ರೆ ಅದರ ಒಟ್ಟಿಗೆ ತಗೊಳ್ಬೇಡಿ, ಸಿಕ್ಕಾಪಟ್ಟೆ ಎದೆಯುರಿ ಬರ್ತದೆ ಆ್ಯಂಡ್ ಗ್ಯಾಸ್ಟ್ರಿಕ್ ಆಗ್ತದೆ, ಅದು ಉಷ್ಣ ಆದ ಕಾರಣ. ನಿಮ್ಮ ಎಲ್ಲ ಅಲೋಪತಿಕ್ ಮೆಡಿಸಿನ್ ಮುಗಿಯಿತು ಅಂತ ಹೇಳಿದ ಮೇಲೆ ಇದನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೋದು, ಎಂಥ ತೊಂದರೆ ಇಲ್ಲ. ನಮಗೆ ಇದು ಎಷ್ಟು ಹೆಲ್ಪ್ ಆಯಿತು ಅಂತ ಹೇಳಿದರೆ, ಆ್ಯಕ್ಚುಲಿ ನಾವು ಚೆಸ್ಟ್ ಎಕ್ಸ್ರೇ ಮಾಡಿಸಿರುವಾಗ ಚೆಸ್ಟ್ ಎಕ್ಸ್ರೇಯಲ್ಲಿ ಕೊರೋನಾ ವೈರಸ್ನ ಒಪ್ಯಾಸಿಟಿ ತೋರಿಸ್ತಾ ಇತ್ತು, ಮೈಲ್ಡ್ ಆಗಿದ್ರು ಕೂಡ. ಬಟ್ ಡಾಕ್ಟರ್ ಹೇಳಿದ ಪ್ರಕಾರ ಇದೊಂದು 6-8 ವೀಕ್ಸ್ ಬೇಕಿತ್ತು ಲಂಗ್ಸ್ ಕ್ಲಿಯರ್ ಆಗಲಿಕ್ಕೆ. ಬಟ್ ಸಮತ್ವ ಟ್ಯಾಬ್ಲೆಟ್ ತಗೊಂಡು 1 ವಾರದ ಮತ್ತೆ ಅಗೇನ್ ಎಕ್ಸ್ರೇ ಚೆಕ್ ಮಾಡುವಾಗ ಕ್ಲಿಯರ್ ಆಗಿತ್ತು. ಈವನ್ ಡಾಕ್ಟ್ರಿಗೆ ಕೂಡ ಆಶ್ಚರ್ಯ ಆಗಿತ್ತು ಇದನ್ನು ನೋಡಿ, ಇಷ್ಟು ಬೇಗ ಹೇಗೆ ಕ್ಲಿಯರ್ ಆಯಿತು ಅಂತೇಳಿ. ಸೊ ಸಮತ್ವ ಟ್ಯಾಬ್ಲೆಟ್ ತುಂಬ ಹೆಲ್ಪ್ ಆಗ್ತದೆ. ಆ್ಯಂಡ್ ಬಟ್ ಇದನ್ನು ನೀವು, ಅದು ತುಂಬ ಉಷ್ಣ ಮಾತ್ರ, ನೀವು ನೀರು ತುಂಬ ಕುಡಿಬೇಕು. ಹಾಗೆ ಇದನ್ನು ತಗೊಳ್ಳುವಾಗ ಬೇರೆ ಯಾವುದೇ ಮೆಡಿಸಿನನ್ನು ಕೂಡ ತಗೊಳ್ಬೇಡಿ, ಅದು ನಿಮಗೆ ತುಂಬ
ಅನ್ಈಸಿನೆಸ್ ಫೀಲ್ ಆಗ್ತದೆ. ಬಟ್ ಸಮತ್ವ ಟ್ಯಾಬ್ಲೆಟ್ ಮಾತ್ರ ನೀವು ತಗೊಳ್ತಾ ಇದ್ರೆ ನಿಮಗೆ ಅದು ತಗೊಂಡ ನೆಕ್ಸ್ಟ್ ಒಂದೆರಡು ಗಂಟೆ ಆದ ಮತ್ತೆ ನಿಮಗೆ ಅದರ ಡಿಫ್ರೆನ್ಸ್ ಗೊತ್ತಾಗ್ತದೆ. ಅಂದರೆ ನಿಮಗೆ ಚೆಸ್ಟ್ ಎಲ್ಲ ಲೈಟ್ ಆಗಿ ಫೀಲ್ ಆಗ್ತದೆ. ನೀವು ಆರೋಗ್ಯವಂತರಾಗಿದ್ರು ಕೂಡ ಇದನ್ನು ತಗೊಳ್ಬಹುದು ಮನೆಯಲ್ಲಿ. ಅಂಡ್ ಇದ್ರೆ ಇನ್ನೊಂದು ಮೇನ್ ಬೆನಿಫಿಟ್ ಅಂತ ಹೇಳಿದ್ರೆ, ನೀವು ಇನ್ ಕೇಸ್ ಕೋವಿಡ್ ಇನ್ಫೆಕ್ಟೆಡ್ ಆಗಿದ್ರು ಕೂಡ ಇದನ್ನು ತಗೊಂಡ್ರೆ ನೀವು ಅದು ಸ್ಪ್ರೆಡ್ ಆಗುದಿಲ್ಲ ಹತ್ರ ಇರೋರಿಗೆ, ಪಕ್ಕದಲ್ಲಿರೋರಿಗೆ. ಅಂಡ್ ನಮ್ಮಿಂದಾಗಿ ನಮ್ಮ ಯಾವುದೇ ನೇಬರ್ಸಿಗೂ ಕೂಡ ಯಾರಿಗೂ ಕೂಡ ಸ್ಪ್ರೆಡ್ ಆಗಲಿಲ್ಲ. ಮೋಸ್ಟ್ಲಿ ಇದು ಒಂದು ನಮ್ಮ ಪ್ರಿಕಾಷನರಿ ಮೆಥಡ್ ಇರ್ಬೋದು, ಹಾಗೆ ಸಮತ್ವ ತಗೊಂಡ ಕಾರಣದಿಂದಲೂ ಕೂಡ ಇರ್ಬೋದು. ನಾವು ಸ್ವತಃ ತಗೊಂಡು ಒಂದು ವಾರದಷ್ಟು ಟೈಮ್ ತಗೊಂಡು ನಮಗೆ ಅದರ ಸ್ವಂತ ಅನುಭವದ ಆದ ಕಾರಣ ಹೇಳ್ತಾ ಇದ್ದೇನೆ. ಪ್ರತಿ ಮನೆಯಲ್ಲಿ ಕೂಡ ಇದನ್ನು ಇಟ್ಟುಕೊಳ್ಳೋದು ಒಳ್ಳೆಯದು. ತುಂಬ ಎಫೆಕ್ಟಿವ್ ಟ್ಯಾಬ್ಲೆಟ್, ನಿಮ್ಮ ಲಂಗ್ಸ್ ಅನ್ನು ಕ್ಲಿಯರ್ ಮಾಡ್ತದೆ ಅದು. ಅಂಡ್ ಆ ಫೀಲ್ ನಿಮಗೆ ಆಗ್ತದೆ. ಕೊರೋನಾ ಬಂದ ಕೂಡಲೇ ಯಾರು ಕೂಡ ದಯವಿಟ್ಟು ಹೆದರಬೇಡಿ, ಹೆದರುವಂಥದ್ದೆಂತ ಇಲ್ಲ. 90% ಜನಗಳಿಗೆ ಹಾಗೆ ಕಮ್ಮಿ ಆಗ್ತದೆ, ಮನೆಯಲ್ಲೇ ಮೆಡಿಸಿನ್ ತಗೊಳಿಕ್ ಆಗ್ತದೆ. ಅಂಡ್ ಯಾವುದೇ ಕಾರಣಕ್ಕೆ ಕೂಡ ಸಿ ಟಿ ಸ್ಕ್ಯಾನ್ ಅಂತೇಳಿ, ಕೊರೋನಾ ಅಂತ ಹೇಳಿದ ಕೂಡಲೇ ಸಿ ಟಿ ಸ್ಕ್ಯಾನ್ ಅಂತ ಓಡಬೇಡಿ, ಅದು ತುಂಬ ಹಾರ್ಮ್ಫುಲ್. ನಾವು ಯೂಶ್ವಲಿ ಮಾಡುವ ಎಕ್ಸರೆಗಿಂತ 300-400 ಪಟ್ಟು ಹೆಚ್ಚು, ಅಂದರೆ 300-400 ಪಟ್ಟು ವಿಕಿರಣಕ್ಕೆ ನಾವು ನಮ್ಮ ಶರೀರವನ್ನು ಎಕ್ಸ್ಪೋಸ್ ಮಾಡಿದ ಹಾಗಾಗ್ತದೆ. ಸೊ ಅನ್ನೆಸೆಸರಿ ಸಿ ಟಿ ಸ್ಕ್ಯಾನಿಗೆ ಯಾರೂ ಹೋಗಬೇಡಿ, ಅದರ ಅಗತ್ಯ ಬರೋದಿಲ್ಲ. ನಾವು ಈವನ್ ಬ್ಲಡ್ ಟೆಸ್ಟ್ ಕೂಡ ಮಾಡಿಸಲಿಲ್ಲ, ನಮಗೆ ಆ ಅಗತ್ಯ ಬರಲಿಲ್ಲ. ಮೇಯ್ನಾಗಿ ನೀವು ಮಾಡಬೇಕಾಗಿರೋದು ಅಂತ ಹೇಳಿದರೆ ಆಕ್ಸಿಜನ್ ಲೆವೆಲ್, ಆಕ್ಸಿಜನ್ ಕಾನ್ಸಂಟ್ರೇಷನನ್ನು ನೀವು ಚೆಕ್ ಮಾಡಿಕೊಂಡೇ ಇರಬೇಕಾದ್ದು, ಪ್ಲಸ್ ಬಾಡಿ ಟೆಂಪರೇಚರ್. ನಿಮಗೆ ಏನಾದರೂ ಅನ್ಈಸಿನೆಸ್, ಅನ್ಪ್ಲೆಸೆಂಟ್ನೆಸ್ ಇತ್ತು ಅಂತ ಹೇಳಿದರೆ ಮಾತ್ರ ನೀವು ಹಾಸ್ಪಿಟಲಿಗೆ ಹೋಗಿ, ಇಲ್ಲಾಂತ ಹೇಳಿದರೆ ಅಗತ್ಯ ಇಲ್ಲ. ಮನೆಯಲ್ಲೇ ನಾರ್ಮಲ್ ಆಗಿ ನಾವು ಸಾಮಾನ್ಯವಾಗಿ ಜ್ವರ ಬಂದರೆ ಎಂಥ ಮೆಡಿಸಿನ್ಸ್ ಎಲ್ಲ ತೊಗೊಳ್ತೇವೋ ಅಷ್ಟು ತಗೊಂಡು ರೆಸ್ಟ್ ಮಾಡಿದರೆ ಸಾಕು. ರೆಸ್ಟ್ ಅಂತ ಹೇಳಿದರೆ ಇಡೀ ದಿನ ರೆಸ್ಟ್ ಮಾಡಿಕೊಂಡಿರಬಾರ್ದು ಖಂಡಿತ. ನಿಮಗೆ ಸಾಧ್ಯ ಆಗ್ತಿದ್ರೆ ಎದ್ದು ಓಡಾಡಿ ಸ್ವಲ್ಪ ಕೈಕಾಲು ಆಡಿಸೋದು ಒಳ್ಳೆಯದು. ಯಾಕೆಂತ ಹೇಳಿದರೆ ಕೋವಿಡ್ನ ಒಂದು ಕೆಟ್ಟ ಥಿಂಗ್ ಅಂತ ಹೇಳಿದರೆ ಬ್ಲಡ್ಡನ್ನು ಥಿಕ್ ಮಾಡುವ ಗುಣ ಇರೋದು ಅದಕ್ಕೆ. ಸೊ ಕೆಲವರಿಗೆ ಆಫ್ಟರ್ ರಿಕವರಿ ಹಾರ್ಟ್ ಅಟ್ಯಾಕ್ ಆಗಿರುವ ಕೆಲವು ಇನ್ಸಿಡೆಂಟ್ಸ್ ಉಂಟು, ಬಟ್ ಅದು ಮೈಲ್ಡ್ ಆಗಿ ಬಂದವರಿಗೆ ಖಂಡಿತ ಆಗೋದಿಲ್ಲ. ತುಂಬ ಸಿವಿಯರ್ ಆಗಿ ಎಫೆಕ್ಟ್ ಆದವರಿಗೆ ಮಾತ್ರ ಆಗೋದು. ಸೊ ವರಿ ಮಾಡಬೇಡಿ, ಹಾಗೆಂತ ಆಗೋದಿಲ್ಲ. ಬಟ್ ಆದರೂ ಕೂಡ ನಾವು ಎಕ್ಸಸೈಸ್ ಮಾಡಿಕೊಂಡಿರೋದು ಒಳ್ಳೆಯದು. ಅಂದರೆ ಲೇಸಿನೆಸ್ ಐಡಲ್ ಆಗಿ ಇರಬಾರ್ದು. 100 ಡಿಗ್ರಿಯಿಂದ ಮೇಲೆ ನಿಮಗೆ ಜ್ವರ ಉಂಟು ಅಂತ ಹೇಳಿದರೆ ಮಾತ್ರೆ ತಿನ್ನೋದ್ರ ಒಟ್ಟಿಗೆ ಹಣೆಗೆ ತಣ್ಣೀರಿನ ಬಟ್ಟೆ ಹಾಕಿಕೊಳ್ಳೋದು ತುಂಬ ಒಳ್ಳೆಯದು. ಬಾಡಿ ಟೆಂಪರೇಚರ್ ಯಾವುದೇ ಕಾರಣಕ್ಕೂ ಹೈ ಹೋಗಲಿಕ್ಕೆ ಬಿಡಬಾರ್ದು. ಎಸ್ಪೆಷಲಿ ಫಸ್ಟ್ 2-3 ಡೇಸಲ್ಲಿ ನಿಮಗೆ ಸಿವಿಯರ್ ಸಿಂಪ್ಟಮ್ಸ್ ಎಂತ ಇಲ್ಲ ಅಂತ ಹೇಳಿದರೆ 4th ಡೇಯಿಂದ ನೀವು ಯೂಶ್ವಲಿ ರಿಕವರಿ ಆಗ್ತೀರಿ, ಯಾವುದೇ ಭಯ ಬೇಡ. ಆ್ಯಂಡ್ ನೀವು ಮಾಡಬೇಕಾದ ಫಸ್ಟ್ ಕೆಲಸ ಅಂತ ಹೇಳಿದರೆ ಎಲ್ಲ ನ್ಯೂಸ್ ಚಾನೆಲನ್ನು ಬಂದ್ ಮಾಡಿಡೋದು, ಯಾವುದೇ ನ್ಯೂಸ್ ಚಾನೆಲ್ ನೋಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಎಸ್ಪೆಷಲಿ ಕೊರೋನಾ ಬಂದ ಟೈಮಲ್ಲಿ ನಮ್ಮ ಮೆಂಟಲ್ ಕಂಡೀಷನ್ ತುಂಬ ವೀಕ್ ಇರ್ತದೆ. ಈವನ್ ನಾನೇ ಅಂದರೆ ಮೆಂಟಲಿ ತುಂಬ ವೀಕ್ ಆಗಿದೆ. ಹೊರಗೆ ಎಲ್ಲ ನೋಡಿದ ಕೂಡ ಕೊರೋನಾ ಬಂದ ಕೂಡಲೇ ನಾವು ಸಾಯ್ತೇವೆ ಅಂತ ಹೇಳುವ ಸಿಚುವೇಶನ್ ಕ್ರಿಯೇಟ್ ಮಾಡಿಟ್ಟಿದ್ದಾರೆ ಈ ಮೀಡಿಯಾ ಎಲ್ಲ. ಸೊ ಹಾಗೆ ಯಾವುದೇ ರೀತಿ ಅಂತಹ ನ್ಯೂಸನ್ನು ನೋಡ್ಲಿಕ್ಕೆ ಹೋಗಬೇಡಿ. ಇದು ನಾರ್ಮಲ್ ಆಗಿ ಬರುವ ಹಾಗೆ ಬಂದು ಹೋಗ್ತದೆ, ಬಟ್ ಎಕ್ಸ್ಟ್ರೀಮ್ ವೀಕ್ನೆಸ್ ಇರ್ತದೆ ಅಂತ ಹೇಳಿ ಅಷ್ಟೇ. ನಿಮ್ಮ ರಿಕವರಿ ಟೈಮ್ ಸಾಮಾನ್ಯವಾಗಿ 2 ವಾರಗಳ ಕಾಲ, ಅಂದರೆ ಒಂದು 14-15 ದಿನ ಸಾಮಾನ್ಯವಾಗಿ, ಅಷ್ಟರಲ್ಲಿ ನೀವು ನೆಗೆಟಿವ್ ಟೆಸ್ಟ್ ಆಗಿರ್ತೀರಿ. ನೀವು ಶರೀರವನ್ನು ಎಷ್ಟು ಫಿಟ್ ಆಗಿ ಇಟ್ಕೊಳ್ತೀರಿ, ನಿಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ತೀರಿ ಅಂತ ಹೇಳಿದ್ರ ಮೇಲೆ ಕೊರೋನಾದ ಸಿವಿಯಾರಿಟಿ ಇರ್ತದೆ. ಸಾಮಾನ್ಯವಾಗಿ ನಾವೀಗ ಟಿ ವಿಯಲ್ಲಿ ನ್ಯೂಸಲ್ಲೆಲ್ಲ ನೋಡುವ ಹಾಗೆ ಇಮಿಡಿಯೇಟ್ ನಿಮ್ಮ ಲಂಗ್ಸಿಗೆ ಪ್ರಾಬ್ಲಮ್ ಬಂದಿರುವುದಿಲ್ಲ. ಲಂಗ್ಸ್ ಆಲ್ರೆಡಿ ಡ್ಯಾಮೇಜ್ ಆಗಿದ್ರೆ, ಅಂದರೆ ಅದು ನಿನ್ನೆ ಇವತ್ತಿಂದ ಆಗುದಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಗ್ರ್ಯಾಜುವಲಿ ಆದದ್ದಿದ್ರೆ ಮಾತ್ರ ಅಂಥವರಿಗೆ ಸ್ವಲ್ಪ ಸಿವಿಯರ್ ಕಂಡೀಷನ್ ಬರ್ತದಷ್ಟೇ. ಅಂದರೆ ಈಗ ಯಾರಿಗಾದರೂ ಕೂಡ ಹೆಲ್ತ್ ಅಪ್ಸೆಟ್ ಆಗಿ ಸಿವಿಯರ್ ಅಸ್ತಮದಂಥ ಕಾಯಿಲೆ ಇದ್ದರೆ, ಅಥವಾ ನೀವು ಪದೇ ಪದೇ ತುಂಬ ಧೂಳಿರುವ ಜಾಗದಲ್ಲೇ ಕೆಲಸ ಮಾಡೋದು ಅಂತ ಹೇಳಿದರೆ, ಅಥವಾ ನೀವು ಸ್ಮೋಕ್ ಮಾಡ್ತಿದ್ರೆ, ಡ್ರಿಂಕ್ ಮಾಡ್ತಿದ್ರೆ, ಅಂಥವರಿಗೆಲ್ಲ ಸ್ವಲ್ಪ ಸಿವಿಯರ್ ಆಗಿ ಎಫೆಕ್ಟ್ ಆಗ್ತದೆ ಇದು ಹೆಲ್ತಿಗೆ. ಇಲ್ಲಾಂತ ಹೇಳಿದರೆ ನಾರ್ಮಲ್ ಆಗಿರೋರಿಗೆ, ಲಂಗ್ಸ್ ಕ್ಲಿಯರ್ ಆಗಿರೋರಿಗೆ ಎಂಥ ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಕೊರೋನಾ ಬಂದ ಕೂಡಲೇ ನಾವು ಮನೆಯಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಇಟ್ಕೊಳ್ಬೇಕಾಗಿರೋ ಮೇನ್ ಥಿಂಗ್ ಅಂತ ಹೇಳಿದರೆ ಒಂದು ಆಕ್ಸಿಮೀಟರ್. ಇದು ಆಕ್ಸಿಮೀಟರ್, ಇದರಲ್ಲಿ SPO2 ಅಂತ ಕಾಣ್ತುಂಟಲ್ವಾ, ಅದು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್, ಮೇಲಿಂದು ಪಲ್ಸ್ ರೇಟ್. ನಿಮ್ಮ ಯಾವುದೇ ಫಿಂಗರನ್ನು ಇದ್ರೊಳಗೆ ಇಟ್ಟರೆ ರೀಡಿಂಗ್ ತೋರಿಸ್ತದೆ. ನಾರ್ಮಲ್ ಆಗಿ 94 ಮೇಲೆ ಇರಬೇಕು, ಅದರಿಂದ ಕಮ್ಮಿ ಆದರೆ ಮೆಡಿಕಲ್ ಹೆಲ್ಪ್ ಬೇಕಾಗ್ತದೆ. ಇದು ಇನ್ಫ್ರಾರೆಡ್ ಗನ್, ಆ್ಯಕ್ಯುರೇಟ್ ಮೆಜರ್ಮೆಂಟ್ ತೋರಿಸ್ತದೆ ಟೆಂಪರೇಚರಿಂದು, ನಿಮಗೆಲ್ಲ ಗೊತ್ತಿರ್ಬೋದು. ಇದು ನಾನಾಗಲೇ ಹೇಳಿದ ಸಮತ್ವ ಟ್ಯಾಬ್ಲೆಟ್, ಡಾಕ್ಟರ್ ಗಿರಿಧರ್ ಕಜೆ ಅವರದ್ದು.
ಕೋವಿಡ್ ಟೈಮಲ್ಲಿ ನಮ್ಮ ಆಹಾರ ಕ್ರಮ ಹೇಗಿತ್ತು ಅಂತ ಹೇಳಿದರೆ, ಕಾಫಿ ಟೀ ಕಂಪ್ಲೀಟಾಗಿ ಬಿಟ್ಟು ಅದರ ಬದಲಿಗೆ ಕಷಾಯ ಕುಡಿತಾ ಇದ್ದೆವು. ಇದು 10-12 ನಮೂನೆ ಗಿಡಮೂಲಿಕೆಗಳನ್ನು ಸೇರಿಸಿ ಮಾಡಿದ ಕಷಾಯ ತುಂಬ ಹೆಲ್ಪ್ ಆಯಿತು ನಮಗೆ. ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಸಲ ತಗೊಳ್ತಾ ಇದ್ದೆವು. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಂಟು ನೋಡಿ. ಹಾಗೆ ನಾವು ಪ್ರೋಟೀನ್ ಇಂಟೇಕ್ ಮಾಡೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ನಮಗೆ ತುಂಬ ನಿಶಕ್ತಿ ಆಗಿರ್ತದೆ ಈ ಟೈಮಲ್ಲಿ. ನಮ್ಮ ಶರೀರಕ್ಕೆ ಪ್ರೋಟೀನ್ ಅಗತ್ಯ ತುಂಬ ಇರ್ತದೆ. ಪ್ರತಿದಿನ ಬೇಳೆಕಾಳುಗಳನ್ನು ಸೇರಿಸಿಕೊಳ್ಳಲೇಬೇಕು ಕಡ್ಡಾಯವಾಗಿ. ಹಾಗೆ ಬ್ರೇಕ್ಫಾಸ್ಟಿಗೆ ದೋಸೆ ಇಡ್ಲಿ ಆ ಥರ ಯಾವುದು ಕೂಡ ಒಂದು ಹೆಲ್ದಿ ಸ್ನ್ಯಾಕ್ಸ್ ಮಾಡ್ಬೋದು ಅಂತ ತೊಂದರೆ ಇಲ್ಲ. ನಾನು ಇದನ್ನೇ ಮಾಡ್ತಾ ಇದ್ದದ್ದು. ಯೂಶಲಿ ವೆಜಿಟೇರಿಯನ್ನಿಗೆ ಪ್ರೋಟೀನ್ ಇಂಟೇಕ್ ಕಮ್ಮಿ ಇರ್ತದೆ, ಸೊ ಬಿ ಪ್ರೋಟೀನ್ ಅಂತ ಸಿಗ್ತದೆ, ಅಥವಾ ಡಯಾಬಿಟಿಕ್ ಪೇಷಂಟ್ ಆದರೆ ಡಿ ಪ್ರೋಟೀನ್ ಅಂತ ಸಿಗ್ತದೆ, ಅಥವಾ ಪ್ರೋಟೀನ್ ಎಕ್ಸ್ ಅಂತ ಸಿಗ್ತದೆ. ಇದರಲ್ಲಿ ಯಾವುದನ್ನಾದರೂ ಕೂಡ ತಗೊಳ್ಬೋದು. ವೀಕ್ನೆಸ್ ಇದ್ದರೆ ತುಂಬ ಹೆಲ್ಪ್ ಆಗ್ತದೆ, ಅದು ಶರೀರಕ್ಕೆ ಶಕ್ತಿ ಕೊಡ್ತದೆ. ಹಾಗೆ ಇನ್ನೊಂದು ನಾವು ರೆಗ್ಯುಲರ್ ಆಗಿ ತಗೊಳ್ಬೇಕಾದ್ದು ಶುಂಠಿ ಬೆಳ್ಳುಳ್ಳಿ ಆದಷ್ಟು ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು ನಮ್ಮ ಫುಡ್ಡಲ್ಲಿ. ಹಾಗೆ ನಿಂಬೆ ಹಣ್ಣು ಕೂಡ, ನಿಂಬೆಹಣ್ಣು ಮತ್ತು ನೆಲ್ಲಿಕಾಯಿ ಕೂಡ ನಾವು ಡೈಲಿ ತಗೊಂಡ್ರೆ ಒಳ್ಳೆಯದು, ವಿಟಮಿನ್ ಸಿ ಇರುವ ಕಾರಣ. ನಿಂಬೆಹಣ್ಣನ್ನು ನೀವು ಕಟ್ ಮಾಡಿ ಬಿಸಿ ನೀರಿಗೆ ಹಾಕಿ ಕುಡಿಬೋದು, ಅಥವಾ ಸಾರು ರಸ ಮಾತ್ರ ಏನಾದರೂ ಮಾಡಿ ಡೈಲಿ ತಗೊಂಡ್ರೆ ತುಂಬ ಹೆಲ್ಪ್ ಆಗ್ತದೆ. ಹಾಗೆ ಪ್ರತಿದಿನ ಅಟ್ಲೀಸ್ಟ್ 3 ಸರ್ತಿ ಸ್ಟೀಮ್ ತಗೊಳ್ಳೋದು ತುಂಬ ಒಳ್ಳೆಯದು. ಸ್ಟೀಮ್ ತಗೊಳ್ಳುವಾಗ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು 3-4 ಲವಂಗ ಹಾಕಿದರೆ ತುಂಬ ಒಳ್ಳೆಯದು. ಆದಷ್ಟು ಹೆಚ್ಚು ಹೆಚ್ಚು ಹಣ್ಣು ತರಕಾರಿಗಳ ಸೇವನೆ ಮಾಡಿ ಈ ಟೈಮಲ್ಲಿ. ಹಾಗೆ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಅಂತ ಹೇಳಿದರೆ, ಪ್ರತಿದಿನ ಯೋಗ ಮತ್ತು ಪ್ರಾಣಾಯಾಮ ಮಾಡೋದು. ನಿಮಗೆ ಹೇಗಾಗ್ತದೆ ಹಾಗೆ ಮಾಡಿ, ಬಟ್ ಇದು ತುಂಬ ತುಂಬ ಸಹಾಯ ಆಗ್ತದೆ. ಎಸ್ಪೆಷಲಿ ನನಗೆ ಶೀರ್ಷಾಸನ ತುಂಬ ಹೆಲ್ಪ್ ಆಯಿತು. ನನ್ನ ಇಡೀ ಫ್ಯಾಮಿಲಿಗೆ ಟ್ರೀಟ್ಮೆಂಟ್ ಕೊಟ್ಟದ್ದು ನನ್ನ ಅಣ್ಣ ಡಾಕ್ಟರ್ ನರಸಿಂಹ ಶಾಸ್ತ್ರಿ ಅಂತ ಹೇಳಿ, ಮಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಅವನು ಜಸ್ಟ್ ಫೋನಲ್ಲೇ ಹೇಳಿದ್ದು, ನಾವು ಯಾವುದೇ ರೀತಿಯ ಹಾಸ್ಪಿಟಲ್ಗೆ ಹೋಗಬೇಕಾದ ಸಿಚುವೇಶನ್ ಬರಲಿಲ್ಲ ದೇವರ ದಯೆಯಿಂದ. ಆ್ಯಂಡ್ ನಮ್ಮನ್ನೆಲ್ಲರನ್ನೂ ಹುಷಾರು ಮಾಡಿದ್ದು ನನ್ನ ಅಣ್ಣನೇ. ಅಣ್ಣ ತುಂಬ ಥ್ಯಾಂಕ್ಸ್. ಫಸ್ಟ್ ಡೇ ಮಾತ್ರ ತುಂಬ ವೀಕ್ನೆಸ್ ಇತ್ತು. ತುಂಬ ವೀಕ್ನೆಸ್ ಅಂತ ಹೇಳಿದರೆ ಎದ್ದು ನಡಿಲಿಕ್ಕೂ ಆಗದೇ ಇರುವಷ್ಟು ತುಂಬ ವೀಕ್ನೆಸ್ ಇತ್ತು. ಆ್ಯಂಡ್ ನಾನಿಲ್ಲಿ ನಮ್ಮ ಎದುರು ಮನೆಯವರು ಅಂದರೆ ನೇಬರ್ಸ್ ಸಾಕೇತ ಮತ್ತು ಶ್ರೀಕಾಂತ್ ಅಂತ ಹೇಳಿ, ಅವರು ನಮಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ತಿಂಡಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ರು ಪಾಪ. ಆ್ಯಂಡ್ ಸಾಕೇತ ಆ್ಯಂಡ್ ಶ್ರೀಕಾಂತ್, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಲೈಫಲ್ಲಿ ಮರೀಲಿಕ್ಕಾಗೋದಿಲ್ಲ ನಿಮ್ಮ ಉಪಕಾರ. ಹಾಗೆ ನಾನು ಇನ್ನೊಂದು ಫ್ಯಾಮಿಲಿ ನೆನೆಸ್ಕೊಳ್ಬೇಕು ಖಂಡಿತ, ಸುಶೀಲ್ ಮತ್ತು ಶ್ವೇತಾ. ತುಂಬ ತುಂಬ ಥ್ಯಾಂಕ್ಸ್. ಇದೆರಡು ಫ್ಯಾಮಿಲಿ ನಮ್ಮ ನೇಬರ್ಸ್ ಅಂತ ಹೇಳಿಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಅವ್ರು ಎನಿ ಟೈಮ್ ನಮಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದರು. ಮನೆಯಿಂದ ಹೊರಗೆ ಹೋಗುವಾಗ ಮಾಸ್ಕ್ ಹಾಕಿ ಹಾಗೆ ಹೈಜಿನನ್ನು ಕಾಪಾಡಿಕೊಳ್ಳಿ. ಕೈಯಿಂದ ಆದಷ್ಟು ಕೂಡ ಮುಖ ಮುಟ್ಟಿಕೊಳ್ಳೋದನ್ನು ಅವಾಯ್ಡ್ ಮಾಡಿ. ನೀವು ಎಲ್ಲಿ ಹೊರಗೆ ಹೋದರೂ ಕೂಡ ಫಸ್ಟ್ ಮನೆಗೆ ಬಂದು ಚೆನ್ನಾಗಿ ಕೈ ತೊಳೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಟೇಕ್ ಕೇರ್.